ಅಭಿವ್ಯಕ್ತಿಯಿಂದ ಸಮಸ್ಯೆಯ ಪರಿಹಾರವಾಗುತ್ತೆ ಅಂತ ಅಂದ್ಕೋತೀವಿ. ವಾಸ್ತವದಲ್ಲಿ ಅದನ್ನು ಸೃಜನಶೀಲವಾಗಿ ಮಂಡಿಸಿದಾಗ ಅದು ಪರಿಹಾರವಾಗೋದಕ್ಕಿಂತ ಆ ಸಮಸ್ಯೆ ಸಂಕೀರ್ಣವಾಗ್ತಾ ಹೋಗುತ್ತೆ. ಏನು ಸಾರ್, ಅವಾರ್ಡ್ ಫೀಚರ್ ಬರಿತಾ ಇದ್ದೀರಾ ಸಾರ್? ನನ್ನ ಕತೆ ಮೂರು ದಾರಿ ಕೂಡಿದಲ್ಲಿ ಸಿನಿಮಾ ಆಗಿದೆ, ನೋಡಿದ್ಯಾನಯ್ಯ? ಸಾರ್ ನಿಮ್ದಲ್ವಾ ಸಾರ್, ಫಸ್ಟು ಯೂಟ್ಯೂಬ್ನಲ್ಲಿ ಲೈಕ್ ಹಾಕ್ಬಿಟ್ಟು ಆಮೇಲೆ ನೋಡಿದ್ದು ಸಾರ್. ಸಾರ್ ಮೂರು ದಾರಿ ಕೂಡುವಲ್ಲೇ ಅಂತಿದೆ, ಆದರೆ ದಾರಿಗಳು ಕೂಡೋದೇ ಇಲ್ವಲ್ಲ ಸಾರ್? ಅದು ಕೂಡೋದಿಲ್ಲ. ಮೂರು ದಾರಿ ಅನ್ನೋದು ಒಂದು ಪ್ರತಿಮೆ ಕಣಯ್ಯ. ಆ ಪ್ರತಿಮೆ ಅನಂತ ಬಿಂದುವಿನಲ್ಲಿ ಕೂಡುತ್ತೆ, ಆದರೆ ನನ್ನ ಸಮಸ್ಯೆ ಅದಲ್ಲ. ನನ್ನ ಪಾತ್ರಗಳು ನನ್ನ ಕೈ ತಪ್ಪಿ ಹೋಗ್ತಾ ಇದ್ದಾವೆ. ಒಂದು ಅಲ್ಲಿ ಅಂಗಡಿ ಹತ್ರ ಅಲಿತಾ ಇದೆ, ಇನ್ನೊಂದು ಅರಳಿ ಮರ ಸುತ್ತ ಇದೆ, ಇನ್ನೊಂದು ಗ್ರೀನ್ ರೂಮ್ ಅಲ್ಲಿ ಕೂತ್ಕೊಂಡು ಅಳ್ತಾ ಇದೆ. ಲೈಫ್ ಇಷ್ಟೇನೆ ಸಾರ್. ಸಾರ್ ಎಷ್ಟು ಚೆನ್ನಾಗಿದೆ ಸರ್ ನಿಮ್ಮ ಸಿನಿಮಾ. ಅಂಗಡಿ ಮುಂದೆ ಕಾಮಿಡಿ ಟ್ರ್ಯಾಕ್, ಗ್ರೀನ್ ರೂಮಲ್ಲಿ ಸೆಂಟಿಮೆಂಟು. ಸಾರ್ ರೋಡಲ್ಲಿ ಸಖತ್ತಾಗಿರೋ ಸ್ಟೋರಿ ಸಾರ್. ಇನ್ನೇನು ಬೇಕು ಸಾರ್? ಪಾತ್ರಗಳ ದ್ವಂದ್ವ. ನಿಮ್ಮ ಕನ್ಫ್ಯೂಷನ್ ಬಿಡಿ ಸಾರ್, ಒಳ್ಳೆ ಥ್ರೆಡ್ ಮಾಡಿದ್ದೀರಿ. ಈಗ ಕಾಮಿಡಿ ಟ್ರ್ಯಾಕ್ಗೆ ತಗೊಳ್ಳೋಣ. ಆ ಚಡ್ಡಿಲಿ ಎಂಥ ಮೆಸೇಜ್ ಇದೆ ಸಾರ್. ನಾನು ಒತ್ತಿದ್ದಿದ್ದು ಅದಲ್ಲ, ನನ್ನ ಒತ್ತಿದ್ದಿದ್ದು ಮಹೇಶನ ವ್ಯಕ್ತಿತ್ವದ ಒಳಗೆ ನಡೆಯುವ ದ್ವಂದ್ವಗಳ ಮೇಲೆ. ಆದರೆ ಆ ಡೈರೆಕ್ಟರ್ ಒತ್ತಿದ್ದೆಲ್ಲಿ? ಎಲ್ಲಿ? ಅವನ ಚಡ್ಡಿ ಮೇಲೆ. ಅದು ಬಿದ್ದಿದ್ದೆಲ್ಲಿ? ಕೆರೆಯಲ್ಲಿ. ಈ ಡೈರೆಕ್ಟರ್ಗೆ ಇದೆಲ್ಲ ಅರ್ಥವೇ ಆಗ್ತಾ ಇಲ್ಲ. ಅದೇನೋ ನನಗೆ ಗೊತ್ತಿಲ್ಲ ಸರ್, ಪಿಕ್ಚರ್ ಮಾತ್ರ ಸಖತ್ತಾಗಿದೆ ಸರ್. ಸರ್ ಗ್ರೀನ್ ರೂಮಲ್ಲಿರೋ ಸೆಂಟಿಮೆಂಟ್ ಟ್ರ್ಯಾಕು ಡಿಫ್ರೆಂಟ್ ಆಗಿದೆ ಸರ್. ಸರ್ ಎಲ್ಲರೂ ಹುಡುಗನಿಗೆ ಹುಡುಗಿ ವೇಷ ಹಾಕಿಸಿದ್ರೆ ನೀವು ಹುಡುಗಿಗೆ ಏನು ಸರ್, ಅದು ಹುಡುಗಿಗೆ ಹುಡುಗನ ವೇಷ ಹಾಕ್ಸಿದ್ದೀರಲ್ಲ ಸರ್. ಅದು ಆಕ್ಟಿಂಗ್ ಮೆಥಡ್ಡೇ ಅಲ್ಲ, ಮೆಥಡ್ ಆಕ್ಟಿಂಗ್ ಹಾಳಾಗೋಯ್ತು. ನಾನು ಆ ಹುಡುಗಿಯನ್ನ ಬಿಡುಗಡೆಯ ಹಾದಿಯಲ್ಲಿ ಅವಳನ್ನು ಕಲ್ಪಿಸಿಕೊಂಡಿದ್ದೆ ಸರ್. ಪಿಕ್ಚರ್ ಒಂಥರ ಚೆನ್ನಾಗಿದೆ ಸರ್. ಆ ಕೊನೆ ಸೀನಲ್ಲಿ ಹೀರೋ ಕಾರ್ ಬಿಟ್ಬಿಟ್ಟು ನಡ್ಕೊಂಡು ಹೋಗ್ತಾನಲ್ಲ ಸರ್, ಅಲ್ಲಿ ಬಂಗಾರದ ಮನುಷ್ಯದಲ್ಲಿ ಅಣ್ಣವರು ನಡ್ಕೊಂಡು ಹೋಗ್ತಾರಲ್ಲ ಸರ್, ಅದು ನೆನಪಾಗಿ ಕಣ್ಣೀರು ಬಂದ್ಬಿಡ್ತು ಸರ್. ನಾನು ಹೇಳಕ್ಕೆ ಹೊರಟಿರೋದು
ಒಬ್ಬ ವ್ಯಕ್ತಿಯ ಅಭಿವೃದ್ಧಿಯ ಕಥನ. ಇದು ಆ ಡೈರೆಕ್ಟರ್ಗೆ ಅರ್ಥ ಆಗೋದಿಲ್ಲ. ಸರ್, ಡೈರೆಕ್ಟರ್ ಸರ್, ಡೈರೆಕ್ಟರ್ ಸರ್. ಏ, ಆ ಡೈರೆಕ್ಟರ್ ಕಥೆನೇನಯ್ಯ ನಾನು ಹೇಳ್ತಾ ಇರೋದು? ಡೈರೆಕ್ಟರ್ ಸರ್, ಓ ಡೈರೆಕ್ಟ್ರು ಸರ್, ಒಂದು ಫೋಟೋ ಸರ್, ಒಂದು ಫೋಟೋ.